ಕಾಂಗ್ರೆಸ್ ಮುಖಂಡ ಹೆಚ್.ಎಂ. ರೇವಣ್ಣ ಅವರಿಗೆ ಕೊರೋನಾ ದೃಢಪಟ್ಟಿದೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ಹೆಚ್.ಎಂ. ರೇವಣ್ಣ ಅವರು ಪಾಲ್ಗೊಂಡಿದ್ದರು. ಸದ್ಯ ಅವರು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಮೊದಲ ದಿನದ ಪಾದಯಾತ್ರೆಯಲ್ಲಿ ಹೆಚ್.ಎಂ. ರೇವಣ್ಣ ಅವರು ಭಾಗಿಯಾಗಿದ್ದರು. ಮೇಕೆದಾಟು ಸಂಗಮದಲ್ಲಿ ಪಾದಯಾತ್ರೆಗೆ ಚಾಲನೆಯನ್ನು ಏನು ಕೊಡಲಾಯಿತು. ಆವತ್ತು ಮೊದಲ ದಿನದ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಹೆಚ್.ಎಂ. ರೇವಣ್ಣ ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಸದ್ಯ ಪಾಲ್ಗೊಂಡವರಿಗೆ ಈ ಕಾರಣದಿಂದಾಗಿ ಆತಂಕ ಎದುರಾಗಿಬಿಟ್ಟಿದೆ. ಹೆಚ್.ಎಂ. ರೇವಣ್ಣ ಅವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಆನಂತರದಲ್ಲಿ ಅವರಿಗೆ ಕೊರೋನಾ ದೃಢಪಡತೆ ಈಗ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಮೊದಲನೇ ದಿನ ಅವರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತ ನಾಯಕರಿಗೆ ಈಗ ಕೊರೋನಾದ ಆತಂಕ ಎದುರಾಗಿರುವುದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಮೊದಲನೇದಾಗಿ ಹೆಚ್.ಎಂ. ರೇವಣ್ಣ ಅವರ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಆಗಿದೆ? ಹಾಸ್ಪಿಟಲ್ ಗೆ ದಾಖಲಾಗಿದ್ದಾರೆ ಅಂತ ಹೇಳುವಂತ ಟೈಮ್ ನಲ್ಲಿ ಒಂದಷ್ಟು ಆತಂಕ ಅಂತೂ ಕಾಡುವುದು ಸಹಜ. ವೀರೇಂದ್ರ, ಈಗಷ್ಟೇ ನಾನು ಜಸ್ಟ್ ಒಂದು 2 ನಿಮಿಷ ಮೊದಲು ವಿದ್ಯಾ ಮಾತಾಡಿದೆ ಹೆಚ್.ಎಂ. ರೇವಣ್ಣ ಅವರಿಗೆ ಫೋನ್ ಮಾಡಿ. ಬಹಳ ಡಲ್ ಇತ್ತು ಅವ್ರ ವಾಯ್ಸ್. ಅವರೇ ಹೇಳಿದ್ರು, ಇಲ್ಲ ಈಗ ಪಾಸಿಟಿವ್ ಆಗಿದೆ ನನಗೆ, ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೀನಿ ಅಂತ ಸ್ವತಃ ಹೆಚ್.ಎಂ. ರೇವಣ್ಣ ಅವರೇ ಕರೆ ಸ್ವೀಕರಿಸಿ ಮಾತನಾಡಿ ಹೇಳಿದ್ರು. ಅವರ ವಾಯ್ಸ್ ನೀವು ನೋಡಿದ್ರೆ ಯಾವಾಗಲೂ ಸ್ವಲ್ಪ ಕಡಕ್ ವಾಯ್ಸ್ ಅವ್ರದ್ದು, ಆದ್ರೆ ಅವ್ರ ವಾಯ್ಸ್ ಕಂಪ್ಲೀಟ್ ಇಳಿದೋಗಿದೆ. ಇದಕ್ಕಿಂತ ಮೊದಲಿಂದ ಒಂದು ಹೇಳ್ತೀನಿ ನೋಡಿ, ನಿನ್ನೆ ಎಲ್ಲ ಮೊನ್ನೆ ವಿದ್ಯಾ ಈ ಪಾದಯಾತ್ರೆಗೆ ಚಾಲನೆ ಕೊಟ್ರಲ್ಲ, ಆ ಸಂಗಮದಿಂದ ಪಾದಯಾತ್ರೆಯಲ್ಲಿ ಬರುವಾಗ ನಂಗೆ ಸಿಕ್ಕಿದ್ರು ಅವರು. ಅವರು ಮಾಸ್ಕ್ ಹಾಕೊಂಡಿದ್ರು, ನಾನು ಮಾಸ್ಕ್ ಹಾಕೊಂಡಿದ್ದೆ. ಅದನ್ನ ಮೊದಲೇ ಹೇಳ್ಬಿಡ್ತೀನಿ. ಮಾತಾಡಿದ್ದೆ ಬೈಕ್ ತಗೊಳಕ್ ಹೋದೆ ನಾನು, ಇಲ್ಲಪ್ಪ ಯಾಕೋ ಹುಷಾರಿಲ್ಲ ಅಂದ್ರು ಅವರು. ಹುಷಾರಿಲ್ಲ ಯಾಕೋ, ನಂಗೆ ನಡೆಯಕ್ ಆಗ್ತಿಲ್ಲ, ಕಾರಲ್ಲಿ ಹೋಗ್ಬಿಡ್ತೀನಿ ಅಂದ್ರು. ಸೊ ಮತ್ತೆ ಯಾಕೆ ಬಂದಿದ್ದೀರಿ ನೀವು ಹುಷಾರಿಲ್ಲ ಅಂದ್ರೆ ಪಾದಯಾತ್ರೆಯಲ್ಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ವರ್ಕಲ್ಲಿ ನಾನು ಮುಂದೆ ಹೋದೆ. ಇವತ್ತು ಈಗ ಸುದ್ದಿ, ಅವರು ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಪಾಸಿಟಿವ್ ಅಂತ. ಮೊನ್ನೆ ಹುಷಾರಿಲ್ಲದೆ ಇದ್ರು ಕೂಡ ಅವರು ಹಿಂದಿನ ದಿನನೇ ಬಂದು ಪಾದಯಾತ್ರೆ ಎಲ್ಲ ತಯಾರಿಯಲ್ಲಿ ಭಾಗವಹಿಸಿ ಮಾರನೇ ದಿನ ಪಾದಯಾತ್ರೆ ಚಾಲನೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಎಲ್ಲರೂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಯೊಬ್ಬರತ್ರ ಹೋಗಿದ್ದಾರೆ. ಬಹುಶಃ ಬಹುತೇಕರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಅವರು. ವಿಜುವಲ್ಸ್ ಎಲ್ಲ ಇದೆ, ಬಹುತೇಕರನ್ನು ಅವ್ರು ಭೇಟಿ ಆಗಿದ್ದಾರೆ. ಎಲ್ಲ ನಾಯಕರ ಜೊತೆ ಓಡಾಡಿದ್ದಾರೆ, ಎಲ್ಲ ಒಂದೇ ಕಡೆ ಒಂದೇ ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡಿದ್ರು. ಈಗ ಪಾದಯಾತ್ರೆಯ ಉದ್ದೇಶ ಅಥವಾ ಅದ್ರ ಹಿಂದಿರುವಂತಹ ರಾಜಕಾರಣ ಎಲ್ಲವನ್ನ ಬದಿಗಿಟ್ಟು ಕೊರೋನಾ ಸ್ಫೋಟ ಆಗುತ್ತೆ ಅನ್ನುವಂತ ಆತಂಕ ಪಾದಯಾತ್ರೆಯಿಂದ ಏನ್ ಕಾಡ್ತಾ ಇದೆ, ಈಗ ಅದಕ್ಕೊಂದಿಷ್ಟು ಪುಷ್ಟಿ ಬಂದ ಹಾಗೆ ಆಗ್ಲಿವಾ ವೀರೇಂದ್ರ ಅಂತ ಹೇಳಿ ಹುಷಾರ್ ಸಂಪರ್ಕ ಕಡಿತಗೊಂಡಿದೆ. ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಂತಹ ಕಾಂಗ್ರೆಸ್ ಮುಖಂಡ ಹೆಚ್.ಎಂ. ರೇವಣ್ಣ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ದಾಖಲಾಗಿದ್ದಾರೆ. ವೀರೇಂದ್ರ, ಅವರು ಹೇಳ್ತಾ ಇದ್ರು ಅವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಇತರ ನಾಯಕರೊಂದಿಗೆ ಇವರು ಕೂಡ ಹೆಚ್.ಎಂ. ರೇವಣ್ಣ ಕೂಡ ಭಾಗಿಯಾಗಿದ್ರು. ಹಲವು ನಾಯಕರಿಗೆ ಶೇಕ್ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಅವರ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಂತವರು ಬಹಳಷ್ಟು ಜನ ಇದ್ದಾರೆ. ಆರಂಭದಿಂದಲೂ ಒಂದು ಚರ್ಚೆ ಇದೆ, ಕೋವಿಡ್ ಏರಿಕೆ ಆಗ್ತಾ ಇರುವಂತಹ ಈ ಟೈಮ್ನಲ್ಲಿ ಪಾದಯಾತ್ರೆ ಬೇಕಿತ್ತ ಅನ್ನುವಂತಹ ಪ್ರಶ್ನೆ. ರಾಜ್ಯ ಬಿಜೆಪಿ ಸರ್ಕಾರ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಹೀಗಾಗಿ ಹೆಚ್.ಎಂ. ರೇವಣ್ಣ ಅವರಿಗೆ ಕೋವಿಡ್ ಪಾಸಿಟಿವ್ ಬರ್ತಾ ಇದ್ದ ಹಾಗೆ ಯಾರೆಲ್ಲ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ, ಅವರ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಬಂದಿದ್ದಾರೆ, ಸಹಜವಾಗಿ ಅವ್ರಿಗೂ ಕೂಡ ಕೊರೋನಾ ಬಂದ್ಬಿಡುತ್ತಾ ಅನ್ನುವಂಥ ಆತಂಕ ಸದ್ಯ ಕಾಡ್ತಾ ಇದೆ.